ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಅಖಿಲಿಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಟಿಕ್ಟಾಕಲ್ಲಿ ಸೇಫ್ ಇಲ್ಲ, ಓಕೆನಾ? ನೀವು ಏನೇ ಒಂದು ವೀಡಿಯೋಸ್ಗಳನ್ನ ಮಾಡಿ ಅದರಲ್ಲಿ 90% ಒಳ್ಳೆ ಜನಗಳೇ ಒಳ್ಳೆ ಕಮೆಂಟ್ಸ್ ಮಾಡಿದರೆ 10% ಜನಗಳು ನೆಗೆಟಿವ್ ಮಾಡೇ ಮಾಡಿರ್ತಾರೆ. ಯಾವುದೇ ವೀಡಿಯೋ ಆಗಿರ್ಬೋದು, ನೀವು ಎಷ್ಟೇ ಒಳ್ಳೆ ಕಂಟೆಂಟ್ ಕೊಟ್ಟಿದ್ರು ಕೂಡ ನೆಗೆಟಿವ್ ಕಮೆಂಟ್ಸ್ ಮಾಡೋರು 10% ಇದ್ದೇ ಇರ್ತಾರೆ. ಯಾಕೆ ಅಂತಂದರೆ ಟಿಕ್ಟಾಕಲ್ಲಿ ಸೆಕ್ಯೂರಿಟಿ ಇಲ್ಲ, ಓಕೆನಾ? ಟಿಕ್ಟಾಕಲ್ಲಿ ಒಂದು ಪ್ರೈವೇಸಿ ಇಲ್ಲ. ಏನಂತಂದರೆ ಏನೂ ಸಿಗ್ತಾಯಿಲ್ಲ ಟಿಕ್ಟಾಕಲ್ಲಿ. ಏನು ಗೊತ್ತಾ, ಟಿಕ್ಟಾಕಲ್ಲಿ ಅಷ್ಟು ಜನ ವೀಡಿಯೋ ಮಾಡ್ತಾರೆ, ಅಷ್ಟು ಜನ ಗಂಡುಮಕ್ಳು ವೀಡಿಯೋ ಮಾಡ್ತಾರೆ, ಅಷ್ಟು ಜನ ಹೆಣ್ಮಕ್ಳು ವೀಡಿಯೋ ಮಾಡ್ತಾರೆ, ಕೆಲವರು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡ್ತಾಯಿರ್ತಾರೆ. ಅವ್ರ ವೀಡಿಯೋಸ್ಗಳಿಗೂ ಕೂಡ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡ್ತಾರೆ ಕೆಲವೊಂದಷ್ಟು ಟಿಕ್ಟಾಕಲ್ಲಿ ಅಕೌಂಟ್ನ ಓಪನ್ ಮಾಡ್ಕೊಂಡಿರೋರು. ಏನಕ್ಕೆ ಮಾಡ್ತಾರೆ ಅಂತಂದರೆ ಅವರೆಲ್ಲ ಫೇಕ್ ಅಕೌಂಟ್ಗಳು, ಓಕೆನಾ? ಅವರು ಒಂದು ಡಿ ಪಿ ಹಾಕಿರಲ್ಲ, ಓ ಅವರಲ್ಲಿ ಅವರ ಅಕೌಂಟಲ್ಲಿ ಒಂದು ವೀಡಿಯೋ ಇರೋದಿಲ್ಲ. ಏನಾಗ್ಬಿಟ್ಟಿದೆ ಅಂತಂದರೆ ಟಿಕ್ಟಾಕಲ್ಲಿ ನೀವು ಹೆಂಗೆ ಬೇಕಾದ್ರೂ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು. ಯಾವುದೋ ಒಂದು ಫೇಸ್ಬುಕ್ ಲಿಂಕ್ ಮಾಡ್ಬಿಟ್ಟು ಕ್ರಿಯೇಟ್ ಮಾಡ್ಕೋಬೋದು, ಯಾವುದೋ ಒಂದು ಜಿಮೇಲ್ ಲಿಂಕ್ ಜಿಮೇಲ್ಗೆ ಲಿಂಕ್ ಮಾಡ್ಬಿಟ್ಟು ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು. ಸೊ ಅದರಿಂದ ಏನಾಗ್ಬಿಟ್ಟಿದೆ ಅಂತಂದರೆ ಡಿ ಪಿ ಯಾರ್ದು ಹಾಕಿರ್ತಾರೆ, ಕೆಲವೊಬ್ರು ಡಿ ಪಿನ ಹಾಕಿರಲ್ಲ, ಆಮೇಲೆ ಯೂಸರ್ ನೇಮೇ ಇರಲ್ಲ ಕೆಲವರಿಗೆ, 1 2 3 4 5 6 ಹಂಗೆ ಅಕೌಂಟ್ ಇರ್ತಾರೆ. ಸೊ ಅವ್ರಿಗೆಲ್ಲ ಐಡೆಂಟಿಟಿ ಇರಲ್ಲ. ಸೊ ಅದರಿಂದ ಅವರು ಧೈರ್ಯವಾಗಿ ಅವ್ರು ಏನು ಬೇಕು ಕಮೆಂಟು ಅದು ಮಾಡ್ತಾರೆ, ಓಕೆನಾ? ಸೊ ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗ್ಬಿಡಿ ಯಾರಿಗೇ ಆದ್ರೂ ಅಷ್ಟೇ. ಸೊ ಒಂದು ಕೆಟ್ಟ ಪದನ ನೀವು ಟೈಪ್ ಮಾಡೋವಷ್ಟು ಮನ್ಸು ಹೆಂಗೆ ಬರುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇರ್ತೇನೆ. ಯಾಕೆ ಅಂತಂದರೆ ಈಗ ಯಾರೋ ಒಂದು ಕೆಟ್ಟ ಕೆಟ್ಟ ವೀಡಿಯೋಸ್ಗಳನ್ನ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಬೇಕಾದ್ರೆ ನೀವೇನೋ ಹೇಳೋ ಹಕ್ಕಿದೆ, ಓಕೆನಾ? ನೀವು ಈ ಥರ ಮಾಡಿದ್ದೀರಾ, ಹಿಂಗೆ ಕರೆಕ್ಟಾಗಿ ಮಾಡಿ ಅಂತ ತಿದ್ದ್ಬೋದು ನೀವು, ಅದು ಒಪ್ಕೊಳ್ತೀನಿ. ಬಟ್ ಒಳ್ಳೆ ವೀಡಿಯೋಸ್ಗಳು ಮಾಡಿರೋರಿಗೆ ನೀವು ಹೋಗ್ಬಿಟ್ಟು ಕಮೆಂಟ್ ಮಾಡ್ತಿರಲ್ಲ, ನೀವೇನು ದೊಡ್ಡ ಹೀರೋನ ಟಿಕ್ಟಾಕ್ ಸ್ಟಾರ್ಸು ಅನ್ನೋ ಥರ ಎಲ್ಲ ಕಮೆಂಟ್ ಮಾಡ್ತಿರಲ್ಲ. ಸೊ ಅದರಲ್ಲಿ ಏನಕ್ಕೆ, ಓಕೆನಾ? ಅವ್ರೇನೋ ಅವ್ರ ಪಾಡಿಗೆ ಅವ್ರು ವೀಡಿಯೋ ಮಾಡ್ಕೊಳ್ತಾರೆ, ಅವ್ರ ಪ್ಯಾಷನ್ನು. ಈಗ ಟಿಕ್ಟಾಕಲ್ಲಿ ಡಬ್ ಸ್ಮ್ಯಾಶ್ ಮಾಡ್ತಾರೆ, ಅದೊಂದು ಪ್ಯಾಷನ್ನು, ಓಕೆನಾ? ಅವರು ಅವರು ಏನೋ ಅವ್ರು ಅವ್ರ ಡೈಲಾಗಲ್ಲಿ ಹೆಂಗೆ ಕಾಣ್ತೀವಿ ಅಂತ ಅವ್ರು ನೋಡಬೇಕು ಅಂತ ಆಸೆ ಮಾಡ್ಕೋತಾರೆ, ಮಾಡ್ಕೊಳ್ಳಿ ಬಿಡಿ, ಓಕೆನಾ? ಸೊ ನೀವು ಹಂಗೆ ಕಮೆಂಟ್ಸ್ ಮಾಡೇ ಮಾಡೇ ಅವ್ರನ್ನ ಸ್ಟಾರ್ಸ್ ಮಾಡ್ತಿರೋ ಹೊರತು ನೀವು ಅವ್ರನ್ನ ಇದು ಮಾಡೋಕೆ ಹೋಗಲ್ಲ. ಏನಂತಂದರೆ ಸಪೋರ್ಟ್ ಮಾಡಲ್ಲ, ಜಸ್ಟ್ ತುಳಿಯೋದಕ್ಕೆ ಅಷ್ಟೇ ನಿಮ್ಮ ಕೆಲಸ, ಓಕೆನಾ? ಸೊ ದಯವಿಟ್ಟು ಹಂಗೆ ಮಾಡೋದಕ್ಕೆ ಹೋಗ್ಬಿಡಿ ಯಾರಿಗೇ ಆದ್ರೂ ಅಷ್ಟೇ. ಅವರವ್ರ ಒಂದು ಲೈಫ್ ಇರುತ್ತೆ, ಓಕೆನಾ? ಸುಮ್ಮನೆ ಎಳೆದಾಡ್ತೀರ, ಅದೇನೋ ಕಮೆಂಟ್ಸಲ್ಲೇ ಒಡೆದಾಡುವಂಗೆ ಆಡ್ತೀರಪ್ಪ, ಅದು ಇದು ಅಂದ್ಕೊಂಡು ಏನು ಅಲ್ಲೇ ಕಿತ್ತಾಡಿ ಒಡೆದಾಡಕ್ಬಿಡ್ತೀರಾ ಕಮೆಂಟ್ಸಲ್ಲಿಯೇ? ಏನಕ್ಕೆ ಬೇಕಾಗಲ್ಲ, ವೀಡಿಯೋಸ್ಗಳು ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ಳಿ. ಟಿಕ್ಟಾಕ್ ಏನು ಕ್ರಿಯೇಟ್ ಮಾಡಿರೋದವರು, ಸುಮ್ಮನೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಕ್ರಿಯೇಟ್ ಮಾಡಿದ್ದಾರೆ. ಒಳ್ಳೊಳ್ಳೆ ವೀಡಿಯೋಸ್ಗಳು ನೋಡಲಿ, ಕೈಲೇ ಇರಲಿ, 5 ನಿಮಿಷದಲ್ಲಿ ಒಂದು ಒಳ್ಳೆ ವೀಡಿಯೋ ನೋಡ್ಕೊಳ್ಳಿ ಅಂತ ಅವ್ರು ಕೊಟ್ಟಿದ್ದಾರೆ ಅಪ್ಲಿಕೇಶನ್. ನೀವು ನೋಡಿದ್ರೆ ಅದನ್ನ ತುಂಬ ನೆಗೆಟಿವಾಗಿ ಉಪಯೋಗಿಸ್ಕೊಳ್ತೀರ. ಆಮೇಲೆ ಇನ್ನೊಂದೇನು ಗೊತ್ತಾ, ಟಿಕ್ಟಾಕಲ್ಲೂ ಕೂಡ ಸೆಕ್ಯೂರಿಟಿ ಇಲ್ಲ, ಅವ್ರ ಕಮ್ಯುನಿಟಿ ಗೈಡ್ಲೈನ್ಸ್ ಏನು ಅಷ್ಟೊಂದು ಇನ್ನೂ ನೀಟಾಗಿ ಅಪ್ಡೇಟೇ ಮಾಡ್ತಾ ಇಲ್ಲ. ಎಷ್ಟು ನೆಗೆಟಿವಾಗೆಲ್ಲ ಕಮೆಂಟ್ಸ್ಗಳನ್ನ ಮಾಡ್ತಾರೆ, ಅವ್ರ ಕಮೆಂಟ್ಸ್ಗಳನ್ನೆಲ್ಲ ಪಬ್ಲಿಷ್ ಮಾಡ್ತಾರೆ, ಅದ್ರ ಜೊತೆಗೆ ನೆಗೆಟಿವಾಗಿ ಮಾತಾಡಿರೋ ವೀಡಿಯೋಗಳನ್ನೆಲ್ಲ ವೈರಲ್ ಮಾಡ್ತಾರೆ ಟಿಕ್ಟಾಕಲ್ಲಿ. ಒಳ್ಳೆಯವ್ರಿಗೆ ಇದು ಕೂಡ ಅಂಥ ವೀಡಿಯೋಗಳು ತಲುಪುತ್ತೆ, ಅವರು ಕೂಡ ಕೆಟ್ಟವರಾಗ್ತಾರೆ, ಅಷ್ಟೇ ಡಿಫ್ರೆನ್ಸ್ ಆಗ್ತಾ ಇರುವಂಥದ್ದು. ಸೊ ಆದ್ದರಿಂದ ಇದೆಲ್ಲ ಕಮ್ಮಿ ಆಗಬೇಕು ಅಂತಂದರೆ ಫಸ್ಟು ನಾವು ಸರಿ ಇರಬೇಕು, ಕಮೆಂಟ್ ಮಾಡೋರು ಸರಿ ಇರಬೇಕು. ಒಂದು ಏನೋ ಒಂದು ಕಮೆಂಟ್ ಮಾಡ್ತೀರಾ ಅಂತಂದರೆ, ಸೊ ನನ್ನ ಕಮೆಂಟ್ ಹಿಂಗೆ ನೋಡ್ತಾರೆ, ಓಕೆ? ಸೊ ಈ ಕಮೆಂಟ್ ನೋಡಿದಾಗ ಅವ್ರು ಏನು ಅನ್ಕೋತಾರೋ, ಅವ್ರಿಗೂ ಮನಸ್ಸಿರುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿ, ಸುಮ್ಮನೆ ಏಕ್ದಮ್ ಹೋಗ್ಬಿಟ್ಟು ಕಮೆಂಟ್ ಮಾಡ್ಬಿಡೋದಲ್ಲ. ಈಗ ಗಂಡು ಮಕ್ಳಿಗೇನೋ ನೀವು ಮಾಡಿದ್ರೆ ಒಂದಷ್ಟು ಜನ ತಡ್ಕೊಂಡು ಕೂತ್ಕೋತಾರೆ, ಇನ್ನೊಂದಷ್ಟು ಜನ ರಿಪ್ಲೈ ಕೊಡ್ತಾರೆ ನಿಮಗೆ, ಅವರು ಸರಿಯಾಗಿ ರಿಪ್ಲೈ ಕೊಡ್ತಾರೆ. ಹೆಣ್ಮಕ್ಳಿಗೆ ಮಾಡೋರು ಅವ್ರು ಏನು ಮಾಡೋಕ್ಕಾಯ್ತದ ಪಾಪ ಅಲ್ವಾ? ಈಗ ಯಾರಿಗೋ ಒಂದು ಹುಡುಗಿ ಹೋಗ್ಬಿಟ್ಟು ನೀವು ಇದರಲ್ಲಿ ಡುಯೇಟ್ ಮಾಡಿರ್ತಾರೆ, ಅವ್ರಿಗೆ ಕಮೆಂಟ್ ಮಾಡ್ತೀರಾ, ಹಿಂಗೆ ನೆಗೆಟಿವಾಗಿ ಕಮೆಂಟ್ ಮಾಡ್ತೀರಾ, ಪಾಪ ಅವ್ರು ಏನು ರಿಪ್ಲೈ ಕೊಡೋಕ್ಕಾಗುತ್ತೆ ಅಲ್ವಾ? ಅವ್ರು ಕೊಟ್ಟರೆ ಅವರೇ ನೆಗೆಟಿವ್ ಇಷ್ಟು ಕೆಟ್ಟದಾಗ ಮಾತಾಡ್ತಾರೆ ಅಂದ್ಬಿಟ್ಟು ಅವ್ರನ್ನೇ ಪ್ರೊಜೆಕ್ಟರ್ ಮಾಡ್ತೀರಾ? ಎಲ್ಲಿದೆ? ಏನು ಗೊತ್ತಾ, ನಮ್ಮ ಸಮಾಜ ಇನ್ನೂ ನೀಟ್ ಕ್ಲೀನ್, ಇನ್ನೂ ಕ್ಲೀನ್ ಬೇಕು ನಮ್ಮ ಸಮಾಜ, ಓಕೆನಾ? ಬರೀ ಪೊಲ್ಯೂಷನ್ ಅದು ಇದು ಅಂತ ಇರ್ತೀವಿ, ಮನುಷ್ಯರುಗಳು ಅಷ್ಟೇ, ಯಾರೂ ಕ್ಲೀನ್ ಇಲ್ಲ ಇವಾಗ. ಎಲ್ಲ ಒಳ್ಳೆ ಕೊಲೆಸ್ಟ್ರಾಲ್ಗಳು ಅಂತಂತಾರಲ್ಲ, ಕೊಲೆಸ್ಟ್ರಾಲ್ ಇಡಿದೋಗವ್ರು ಎಲ್ಲರೂ ಕೂಡ. ಸೊ ಒಂದು ಸ್ವಲ್ಪ ಪ್ಯೂರ್ ಆಗಿರಿ, ಓಕೆನಾ? ಎಲ್ಲರೂ ಕೂಡ ಒಂದು ಒಳ್ಳೊಳ್ಳೆ ಫ್ಯಾಮಿಲಿಯಿಂದ ಬಂದಿರ್ತೀರಾ, ಒಳ್ಳೊಳ್ಳೆ ಮಾತುಗಳನ್ನ ಕಲ್ತಿರ್ತೀರಾ, ಬೆಳೀತಾ ಬೆಳೀತಾ ಕಲ್ತ್ಕೊಂಡು ಬಂದಿರ್ತಿರಲ್ಲ. ಸೊ ಅದು ಕೆಲವೊಂದಷ್ಟಕ್ಕೆ ಹಂಗೆ ಆಡಿಸುತ್ತೆ ಅನ್ನೋ ನಮ್ಗೆ ಗೊತ್ತಿಲ್ಲ. ಒಳ್ಳೆಯವರಾಗಿರಪ್ಪ ಅಷ್ಟೇ, ಇನ್ನೇನಿಲ್ಲ. ಟಿಕ್ಟಾಕಲ್ಲಿ ನೀವು ಏನು ತುಂಬ ಕೆಟ್ಟವರಾಗಿದ್ದು ನೀವೇನು ಅಚೀವ್ಮೆಂಟ್ ಮಾಡಬೇಕಾಗಿಲ್ಲ. ಒಳ್ಳೆಯವರಾಗಿದ್ದು ವೀಡಿಯೋಸ್ಗಳು ನೋಡಿ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿಲ್ಲ ಅಂತಂದರೆ ಅವರು ನನ್ ಫಾಲೋ ಮಾಡಿ ಅಥವಾ ಬ್ಲಾಕ್ ಮಾಡ್ಬಿಟ್ಟು ಸುಮ್ಮನಿರಿ ಅಷ್ಟೇ. ಅದನ್ನು ಬಿಟ್ಬಿಟ್ಟು ನೀನೇನೋ ವೀಡಿಯೋ ಮಾಡ್ತೀಯಾ, ನೀನೇನು ಒಳ್ಳೆಯವನ ಅಂತ ಅವೆಲ್ಲ ನೀವು ಕಮೆಂಟ್ಸ್ಗಳನ್ನ ಯಾರಿಗೂ ಕೂಡ ಮಾಡೋದಕ್ಕೆ ಹೋಗ್ಬೇಡಿ, ಓಕೆನಾ? ಯಾರೂ ಒಳ್ಳೆಯವರಲ್ಲ, ಯಾರೂ ಕೆಟ್ಟವರಲ್ಲ, ಓಕೆನಾ? ಎಲ್ಲೂ 50-50% ಎಲ್ಲರಲ್ಲೂ ಇರುತ್ತೆ, ಕೆಟ್ಟದೂ ಇರುತ್ತೆ ಒಳ್ಳೆಯದೂ ಇರುತ್ತೆ. ಅದನ್ನು ನಾವು ಸ್ಟೇಬಲ್ ಆಗಿ ಇಟ್ಕೊಂಡು ಜೀವನದಲ್ಲಿ ಮುಂದುವರಿಬೇಕು, ಅದು ಬಿಟ್ಟರೆ ಇನ್ನೇನೂ ಇಲ್ಲ ಜೀವನದಲ್ಲಿ. ಸೊ ನೀವುಗಳಲ್ಲಿ ಏನು ಹೇಳ್ತೀರಾ ಆಡಿಯನ್ಸ್, ಈ ಒಂದು ವೀಡಿಯೋ ನೋಡಿದ್ಮೇಲೆ ನಿಮಗೂ ಅನಿಸಿರುತ್ತೆ, ಐ ಥಿಂಕ್ ಟಿಕ್ಟಾಕಲ್ಲಿ ಅಬ್ಸರ್ವ್ ಮಾಡಿರ್ತೀರಾ ನೆಗೆಟಿವ್ ಕಮೆಂಟ್ಸ್ ಮಾಡೋರ್ನ. ಸೊ ಅವ್ರಿಗೆಲ್ಲ ಏನು ಹೇಳ್ತೀರಾ ಅದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ, ಬೈ, ಜೈ ಹಿಂದ್, ವಂದೇ ಮಾತರಂ.